ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೀವು ನೋಡ್ತಾ ಇದ್ದೀರಾ ಅನೂಸ್ ವರ್ಲ್ಡ್ ಕನ್ನಡ ಚಾನಲ್. ಸೊ ಇವತ್ತಿನ ಎಪಿಸೋಡಲ್ಲಿ ಸ್ಯಾಟರ್ಡೆ ವ್ಲಾಗ್ ಶೇರ್ ಮಾಡ್ತಾ ಇದ್ದೀನಿ. ಶನಿವಾರ ನಮ್ಮ ಮಾವ ಒಂದು ಹರಕೆ ಮಾಡ್ಕೊಂಡಿದ್ರಂತೆ. ಸೊ ಹರಕೆ ಪ್ರಕಾರ ನಮ್ಮ ಮರದ ಫಸಲು ಅಂದರೆ ಹಲಸಿನ ಹಣ್ಣು ಏನು ಬಿಟ್ಟಿತ್ತು, ಸೊ ಅದರ ನೈವೇದ್ಯ ಮಾಡಿ ಆಂಜನೇಯಂಗೆ ಪೂಜೆ ಮಾಡಿಸ್ತೀವಿ. ನಮ್ಮೂರಲ್ಲಿರುವಂಥ ದೇವಸ್ಥಾನನೇ ಇದು. ಸೊ ಇಲ್ಲಿಗೆ ಪೂಜೆ ಮಾಡಿಸ್ತೀವಿ ಅಂತ ಹರಕೆ ಮಾಡ್ಕೊಂಡಿದ್ರಂತೆ. ಸೊ ಅದರ ಪ್ರಕಾರ ನಾವು ಅಂದರೆ ಐಡಿಯಾ ಇರಲಿಲ್ಲ ಇವತ್ತೇ ಮಾಡಿಸ್ತೀವಿ ಅಂತ, ಯಾವತ್ತು ಶನಿವಾರ ಅಂತ ಅಂದ್ಕೊಂಡಿದ್ವಿ. ಬಟ್ ಹಣ್ಣು ಕೂಡ ಚೆನ್ನಾಗಾಗಿತ್ತು, ಜೊತೆಗೆ ದಿನ ಕೂಡ ಚೆನ್ನಾಗಿತ್ತು ಅನಿಸುತ್ತೆ. ಸೊ ಅದಕ್ಕೆ ಇವತ್ತೇ ಪೂಜೆ ಮಾಡಿಸೋ ಥರ ಆಯಿತು. ಸೊ ನಾವು ಹೋಗೋ ಟೈಮಿಗೆ ಅಂದರೆ ಪ್ರಸಾದ ಎಲ್ಲ ರೆಡಿ ಮಾಡ್ಕೊಂಡು ಹೋಗೋ ಟೈಮಿಗೆ ಚೆನ್ನಾಗಿ ಪೂಜೆ ಮಾಡ್ತಾಯಿದ್ರು. ಸೊ ನಮಗೂ ಅಭಿಷೇಕ ಎಲ್ಲ ಮಾಡುವಂಥ ನೋಡುವಂಥದ್ದು ಸಿಕ್ತು ಅಂತ ಹೇಳ್ಬೋದು. ಸೊ ನಮ್ಮ ಅತ್ತೆ, ಮಾವ, ಮಕ್ಕಳು, ನಾನು, ನಮ್ಮ ಮನೆಯವರು, ಆ ಮನೇಲಿ ಎಲ್ಲ ಆಲ್ಮೋಸ್ಟ್ ಯಶು ಒಬ್ಬ ಇರಲಿಲ್ಲ. ಯಶು ಒಬ್ಬನೇ ಮಿಸ್ಸಿಂಗ್ ಅಂತ ಹೇಳ್ಬೋದು. ಯಾಕಂತೇಳಿದ್ರೆ ಯಶುಗೆ ಟೆಸ್ಟ್ ಇತ್ತು, ಸ್ಕೂಲಿಗೆ ಕಳಿಸಿದ್ದೆ ನಾನು. ಸೊ ಯಶುನ ಬಿಟ್ಟು ಬಾಕಿಯವರೆಲ್ಲ ಮನೇಲಿರೋರೆಲ್ಲರೂ ಹೋಗಿ ಪೂಜೆ ಮಾಡಿಸ್ಕೊಂಡು ಪೂಜೆ ಎಲ್ಲ ಮುಗಿದ್ಮೇಲೆ ನಾವು ಮಾಡಿದಂಥ ರಸಾಯನ ಅಂದರೆ ಹಲಸಿನ ಹಣ್ಣು, ಬಾಳೆಹಣ್ಣು, ಅವಲಕ್ಕಿದೆಲ್ಲ ಹಾಕಿ ರಸಾಯನ ಮಾಡಿರ್ತೀವಿ. ಸೊ ಅದನ್ನು ಹಾಕಿ ಅದನ್ನು ಎಲ್ಲರಿಗೂ ಪ್ರಸಾದ ಕೊಟ್ಟು ನಾವು ಪೂಜೆ ಮುಗಿಸ್ಕೊಂಡು ಬಂದ್ವಿ. ಸೊ ನಾವು ಪೂಜೆ ಮುಗಿಸ್ಕೊಂಡು ಸ್ವಲ್ಪ ಸಿಟಿಗೆ ಹೋಗಬೇಕಾಗಿತ್ತು, ಅಂದರೆ ಸಿಟಿ ಅಂದರೆ ಬ್ಯಾಂಗ್ಳೂರು, ಅಲ್ಲಿಗೆ ಹೋಗಬೇಕಾಗಿತ್ತು. ಸೊ ಅದಕ್ಕೆ ಅಲ್ಲಿಗೆ ಹೋಗೋದಕ್ಕೆ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡೇ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ. ಇದು ರಸಾಯನ ಎಲ್ಲ ಮಾಡೋದು ಸ್ವಲ್ಪ ಲೇಟಾಗಿದ್ದಿದ್ದರಿಂದ ಲೇಟಾಗಿ ಹೋಗಬೇಕಾಯಿತು ಅಂತಲೇ ಹೇಳ್ಬೋದು. ಸೊ ಇವಾಗ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸಿ ಸುಬ್ಬು ನಿದ್ದೆ ಮಾಡಿಸಿ ಆಮೇಲೆ ನಾನು ನಮ್ಮ ಮನೆಯವರಿಬ್ಬರೂ ಸಿಟಿಗೆ ಹೋಗ್ತಾ ಇದ್ದೀವಿ. ಸೊ ಹೋಗ್ತಾ ಹೋಗ್ತಾ ಟ್ರಾಫಿಕ್ ಜಾಸ್ತಿ ಆಗೋಯಿತು. ನಾನು ಸ್ಯಾಟರ್ಡೆ ಹೋಗಿದ್ದಿದ್ದರಿಂದ ವೀಕೆಂಡ್ ಅಲ್ವಾ, ಹೆವಿ ಕ್ರೌಡ್ ಇರುತ್ತೆ, ಹೆವಿ ಟ್ರಾಫಿಕ್ ಇರುತ್ತೆ. ಸೊ ನಾನು ಟ್ರಾಫಿಕಲ್ಲೇ 10-15 minutes ಎವ್ರಿ ಟ್ರಾಫಿಕಲ್ಲೇ ಸ್ಪೆಂಡ್ ಮಾಡೋ ಥರ ಆಗೋಯಿತು. ಸೊ ಅದಕ್ಕೆ ನೋಡ್ತಾ ಇದ್ದೀನಿ ಎಷ್ಟೊಂದು ಟ್ರಾಫಿಕ್ ಇದೆ, ಹೆಂಗೆ ಡೈಲಿ ಲೈಫಲ್ಲಿ ಜನ ಬೆಂಗಳೂರಲ್ಲಿ ಓಡಾಡ್ತಾರೆ ಅಂತ ಯೋಚನೆ ಮಾಡ್ಕೊಂಡು ಹೋಗ್ತಾ ಇದ್ವಿ. ಟ್ರಾಫಿಕ್ ಗೈಸ್ ಜಾಸ್ತಿ, ಪಾಪ ಅಲ್ಲ ಅಲ್ಲಲ್ಲೇ ಜಗಳ ಆಡ್ತಾವ್ರೆ. ನಮ್ಮ ಯಜಮಾನ್ರಿಗೂ ಸ್ವಲ್ಪ ಟ್ರಾಫಿಕ್ ಇದ್ರೆ ಟೆನ್ಷನ್ ಜಾಸ್ತಿ. ಹೇಳ್ತೀನಿ ನಂಗೂ ಕಾರ್ ಡ್ರೈವಿಂಗ್ ಕಲ್ಸಿದೆ ಅಂತ. ನೀನ್ ಫಸ್ಟ್ ನೆಟ್ಟಗೆ ಗಾಡಿ ಓಡಿಸೋದ್ ಕಲ್ತು, ಆಮೇಲೆ ಟ್ರಾಫಿಕ್ ರೂಲ್ಸ್ ಕಲ್ತು, ಆಮೇಲೆ ಕಾರ್ ತಳ್ಕೊ, ಎಮೋಷನಲ್ ಡ್ಯಾಮೇಜ್, ಆಮೇಲೆ ತಳ್ಳುವಂತ ಕಾರ್ ಕಲ್ತ್ಕೊಳ್ಳೋಣ ಕಲ್ತ್ಕೊಳ್ಳೋಣ. ಸೊ ಫ್ರೆಂಡ್ಸ್, ನಾವು ಇವತ್ತು ಬೆಳಗ್ಗೆ ಆದ್ಮೇಲೆ ಆಂಜನೇಯ ಸ್ವಾಮಿ ಪೂಜೆಗೆ ಹೋಗಿದ್ವಿ. ಅದಾದ್ಮೇಲೆ ಸುಬ್ಬುನ ಮಲಗಿಸಿ ಆಮೇಲೆ ಇವಾಗ ಬೆಂಗಳೂರಿಗೆ ಪ್ರಯಾಣ ಬೆಳೆಸ್ತಾ ಇದ್ದೀವಿ. 1 ಗಂಟೆಗೆ ಮನೆ ಬಿಟ್ವಿ, 2:08 ಆಯಿತು, ಇನ್ನೂ ರೀಚ್ ಆಗಿಲ್ಲ. ಇವಾಗ ಸ್ಯಾಟಲೈಟ್ ಹತ್ರ ಇದ್ದೀವಿ ನಾವು, ಇನ್ನೂ 1/2 ಗಂಟೆ ಬೇಕು. ಇವತ್ತು ವೀಕೆಂಡ್ ಇರೋದ್ರಿಂದ ಹೆವಿ ಟ್ರಾಫಿಕ್ಕು. ಸೊ ನನಗೆ ಸ್ವಲ್ಪ ಏನೇನೋ ಥಿಂಗ್ಸ್ ಬೇಕಾಗಿತ್ತು ಶಾಪ್ಗೆ, ಅದಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ ಸಾಧ್ಯ ಆದರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಇಲ್ಲಂತಂದರೆ ಬಂದಮೇಲೆ ತೋರಿಸ್ತೀನಿ. ಶಾಪ್ಗಂತೂ ಹೋಗಲ್ಲ, ಈಗ ಆಲ್ರೆಡಿ 2 ಗಂಟೆ, ಅಲ್ಲೆಲ್ಲ ಓಡಾಡೋಷ್ಟ್ರಲ್ಲ ಆಗೋಗುತ್ತೆ. ಅಲ್ಲಿಂದ ಮನೆಗೆ ಬರಬೇಕು. ನಮ್ಮ ಅತ್ತೆ ಸುಬ್ಬು ಮಲಗಿದ್ನಲ್ಲ, ನೋಡ್ಕೋತಾರೆ ಅಂತಂದರೆ ಇಲ್ಲ. ಸೊ ಅಷ್ಟೇ ಗೈಸ್, ಇವಾಗ ಹೋಗೋಣ, ಆಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಸೊ ನೆಕ್ಸ್ಟ್ ಡೇ ನಾವು ಮತ್ತೆ ಅಂದರೆ ನಾವು ಸ್ಯಾಟರ್ಡೆ ಹೋಗಿದ್ದ ಕೆಲಸ ಆಗಲಿಲ್ಲ. ಸೊ ನೆಕ್ಸ್ಟ್ ಡೇ ಅಂದರೆ ಸಂಡೇ ನಾವು ಕ್ರೌಡ್ ಇರಲ್ಲ ಅಂತ ಬಂದ್ವಿ. ನಾವು ಯೂಶಲಿ ಪಾರ್ಕ್ ಮಾಡೋದು ಚಿಕ್ಕಪೇಟೆ ಮೆಟ್ರೋ ಪಾರ್ಕಿಂಗ್ ಹತ್ತಿರ ಮಾಡ್ತೀವಿ. ಅಲ್ಲಿಂದ ಬರೋದು ಒಂದು ದೊಡ್ಡ ಸಾಹಸ ಆಗೋಯಿತು. ಸೊ ನೋಡಿ ಎಷ್ಟು ಹೆವಿ ಕ್ರೌಡ್ ಇದೆ ಅಂತ, ಫುಟ್ಪಾತಲ್ಲೆಲ್ಲ ಜಾಗನೇ ಇರಲಿಲ್ಲ. ಮೇ ಬಿ ಇದು ಸಂಡೇ ಬಜಾರ್ ಇರ್ಬೋದಾ, ನಂಗೆ ಗೊತ್ತಿಲ್ಲ, ಐ ಆಮ್ ನಾಟ್ ಶ್ಯೂರ್, ಯಾಕಂದರೆ ನಾನು ಯಾವತ್ತೂ ಸಂಡೇ ಬಜಾರ್ ನೋಡಿಲ್ಲ. ಸೊ ನೀವು ಒಂದು ಸರಿ ಯಾರಾದರೂ ನನಗೆ ಕನ್ಫರ್ಮ್ ಮಾಡಿ
ಮೆಟ್ರೋ ಪಾರ್ಕಿಂಗ್ ರೋಡಲ್ಲಿ ಇರೋವಂಥದ್ದು ಸಂಡೇ ಬಜಾರ್. ಸೊ ಈ ಮೇ ಬಿ 100% ಇರ್ಬೋದು, ಯಾಕಂದರೆ ಕ್ರೌಡ್ ನೋಡಿ ಮತ್ತು ಸೆಕೆಂಡ್ಸ್ ಮಾರ್ತಾ ಇರೋವಂಥ ವಸ್ತುಗಳು ನೋಡಿ ನನಗೆ ಓ ಇದೇ ಸಂಡೇ ಬಜಾರ್ ಅಂತ ಅಂದ್ಕೊಂಡೆ. ನೋಡಿ ಎಷ್ಟು ಕ್ರೌಡ್ ಇದೆ ಅಂದರೆ ಹೋಗೋದಕ್ಕೆ ಕಾರ್ ಬರೋದಕ್ಕೆ ಜಾಗ ಇಲ್ಲ, ಅಷ್ಟು ಕ್ರೌಡ್ ಇತ್ತು. ಮತ್ತು ಮಧ್ಯೆ ಮಧ್ಯೆ ರೋಡ್ಗಳಲ್ಲೆಲ್ಲ ವ್ಯಾಪಾರಸ್ಥರು ಸೇಲ್ ಮಾಡ್ತಿದ್ರು ಅಂತಲೇ ಹೇಳ್ಬೋದು. ಸೊ ನಾವಂತೂ ಒಂದು ಅರ್ಧ ಗಂಟೆ ಮೆಟ್ರೋ ಪಾರ್ಕಿಂಗಿಂದ ಮೇನ್ ರೋಡಿಗೆ ಕನೆಕ್ಟ್ ಆಗುತ್ತಲ್ಲ ಮೈಸೂರು ರೋಡು, ಆ ರೋಡಿಗೆ ಬರೋಕ್ಕೆ 1/2 hour ತೊಗೊಂಡಿದ್ದೀವಿ, ಅಷ್ಟು ಕ್ರೌಡ್ ಇತ್ತು ಅಂತಲೇ ಹೇಳ್ಬೋದು. ಇಲ್ಲಂತೂ ಎಲ್ಲ ಥರ ವಸ್ತುಗಳು ಸಿಗುತ್ತೆ ನಿಮಗೆ, ಎಲ್ಲ ಸೆಕೆಂಡ್ಸ್ ವಸ್ತುಗಳು, ಕುಕ್ಕರು, ಎಲೆಕ್ಟ್ರಾನಿಕ್ ಐಟಮ್ಸು ಎಲ್ಲ ಥರ ಸಿಗುತ್ತೆ. ಸೊ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್, ನಾನು ಮತ್ತು ಸುಬ್ಬು ಇಬ್ಬರು ವೆಲ್ಕಮ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ನಿನ್ನೆ ನಾವು ಚಿಕ್ಕಪೇಟೆಗೆ ಹೋಗಿದ್ವಿ, ನಿಮ್ಗೆ ಎಲ್ಲರಿಗೂ ಗೊತ್ತು ಮಾರ್ಕೆಟಲ್ಲಿ ಸ್ವಲ್ಪ ಕೆಲಸ ಇತ್ತು. ಸೊ ಅದಕ್ಕೆ ನಿನ್ನೆ ಏನಾಯಿತು ಅಂದರೆ ನಾನು ಮನೆಯಿಂದ ಬರೋವಾಗ ಸುಬ್ಬು ಏನು ಮಾಡ್ದೆ ಅಂದರೆ ಮೊಬೈಲ್ ಕೆಳಗಡೆ ಬೀಳಿಸ್ಬಿಟ್ಟಿದ್ದ. ಅದಾದಮೇಲೆ ನಾನು ಮೊಬೈಲ್ ನೋಡ್ಕೊಂಡಿಲ್ಲ, ಏನಾದರೆ ಅಂದರೆ ಸಿಮ್ಮು ಆ್ಯಕ್ಟಿವ್ ಆಗೇ ಇರಲಿಲ್ಲ ಫೋನಲ್ಲಿ. ನಾನು ಬೇರೆಯವ್ರು ಕಾಲ್ ಮಾಡೋಕೆ ಹೋದರೆ ಅದು ರೀಚಾರ್ಜ್ ಖಾಲಿಯಾಗಿದೆ ಅಂತ ಬರ್ತಾಯಿತ್ತು, ಬಟ್ ರೀಚಾರ್ಜ್ 29 July ಇತ್ತು. ನಾನು ಮೇ ಬಿ ರೀಚಾರ್ಜ್ ಖಾಲಿಯಾಗಿರ್ಬೋದು ಅಂತ ನೆನಪಿಲ್ಲದೆ ಮತ್ತೆ ರೀಚಾರ್ಜ್ ಮಾಡಿದೆ, ಬಟ್ ಹಂಗೂ ವರ್ಕ್ ಆಗ್ತಾ ಇಲ್ಲ, ರೀಚಾರ್ಜ್ ಇಸ್ ಇನ್ ಕ್ಯೂ ಅಂತ ಮೆಸೇಜ್ ಬರ್ತಾಯಿತ್ತು ಬೇರೆ ಫೋನಲ್ಲಿ. ಸೊ ನಾನು ಏನಾಯ್ತಪ್ಪ ಅನ್ನೋದು ಫೋನ್ಪೇ ಓಪನ್ ಮಾಡಿದ್ರೆ ಅದು ಇನ್ನೂ ಏನು ಪೆಂಡಿಂಗ್, ಮತ್ತು ಫೋನ್ ನಂಬರ್ ಆ್ಯಕ್ಟಿವೇಟ್ ಮಾಡಬೇಕು ಅಂತೆಲ್ಲ ಬರ್ತಾಯಿತ್ತು. ಎಷ್ಟೇ ಟ್ರೈ ಮಾಡಿದ್ರು ಆಗಲೇ ಇಲ್ಲ. ಸೊ ನಾನು ಅಂದ್ಕೊಂಡಿದ್ದ ಕೆಲಸ ಆಗಬೇಕು ಅಂದರೆ ಅಮೌಂಟ್ ಇರಬೇಕು, ಅಮೌಂಟ್ ಇರೋ ಫೋನ್ ನೋಡಿದ್ರೆ ಆ್ಯಕ್ಟಿವ್ ಇಲ್ಲ. ಸೊ ನಿನ್ನೆ ಹೋಗಿದ್ದ ಕೆಲಸ ಆಗಲಿಲ್ಲ. ಸೊ ಅದಕ್ಕೆ ಇವತ್ತು ಭಾನುವಾರ ಬೆಳಗ್ಗೆ 9:00 ಅಷ್ಟರಲ್ಲಿ ಮನೆಯಿಂದ ಹೊರಟ್ವಿ. ಸೊ ಮನೆಯಿಂದ ಹೊರಟು ಇವಾಗ ಕರೆಕ್ಟಾಗಿ ಎಕ್ಸಾಕ್ಟಾಗಿ 1 hour ಕೆಲಸ ಮುಗಿಸ್ಕೊಂಡು ವಾಪಸ್ ಹೋಗ್ತಾಯಿದ್ದೀವಿ ಊರಿಗೆ. ಇವತ್ತಂತೂ ಇನ್ಮೇಲೆ ಸಂಡೇಸ್ ಅಂತೂ ನಾವು ಮಾರ್ಕೆಟಿಗೆ ಬರಬಾರ್ದು ಅಂದ್ಕೊಂಡಿದ್ದೀವಿ ಅಲ್ವಾ ರೀ. ಎಷ್ಟು ರಶ್ ಅಂದರೆ ರೋಡಲ್ಲಿ ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ, ಅಷ್ಟು ರಶ್. ಓಡಾಡೋಕ್ಕಂತ ಫುಟ್ಪಾತ್ ಮೇಲೆ ಒಂದಿಷ್ಟು ಜಾಗ ಇಲ್ಲ. ಸಂಡೇ ಬಜಾರ್ ಅಂದರೆ ಇದೇನಾ ಅಂತ ನನಗೂ ಡೌಟು. ಮೇ ಬಿ ಅಲ್ಲಿ ಯೂಸ್ ಪ್ರಾಡಕ್ಟ್ಸು, ಓಲ್ಡ್ ಪ್ರಾಡಕ್ಟ್ಸು. ಇಲ್ಲಿ ಹಾಯ್ ಮಾಡು, ಇಲ್ಲಿ ಹಾಯ್ ಮಾಡು, ಹೋಗು ಅಂತೆ. ಸೊ ನಮ್ಮ ಸುಬ್ಬು ಅಂತ ಫುಲ್ಲು ಅವನ್ನ ಯಾಕೆ ಕರ್ಕೊಂಬಂದಿ ಅಂದರೆ ನೆನ್ನೆನೂ ಮತ್ತೆ ಹತ್ರ ಬಿಟ್ಬಿಟ್ಟು ಬಂದಿದ್ವಿ, ಸಂಜೆನೂ ನಾವು ಶಾಪ್ಗೆ ಹೋಗ್ಬೇಕಲ್ಲ. ಸೊ ಸ್ವಲ್ಪ ಮೊನ್ನೆ ಓಡಾಡಲಿ ಮಗು ಅಂತ ಕರ್ಕೊಂಬಂದ್ವಿ. ಸುಬ್ಬುನ ಕರೆದೆ, ಯಶುನ ಕರೆದೆ, ಯಶು ಬರಲಿಲ್ಲ, ಅವ್ನು ಸಂಡೇ ಮನೆ ಹತ್ರ ಇರಲಿ ಅಂತ ಹೇಳಿ ನಾವು ಹೋಗಿ ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ವಾಪಸ್ಸು. ಬೆಳಗ್ಗೆನೂ ಬ್ರೇಕ್ಫಾಸ್ಟ್ ಹೋಟೆಲಲ್ಲೇ ಮಾಡಿದ್ವಿ, ಇವಾಗ 1 hour ಟೈಮು, ಇನ್ನೊಂದು ಸ್ವಲ್ಪ ಹೋಗಲಿ. ಮನೆಗೆ ಹೋಗ್ತೀವಾ ಇಲ್ಲೇ ತಿಂತೀವಾ ಗೊತ್ತಿಲ್ಲ. ನೆನ್ನೆ ಅಂತೂ ತುಂಬ ಬೇಜಾರಾಗಿ ಹೋಗ್ಬಿಟ್ಟಿತ್ತು ನನಗೆ. ಅಂದರೆ ನಾನು ಕ್ಯಾಶ್ ಯಾವಾಗೂ ಕ್ಯಾರಿ ಮಾಡಲ್ಲ, ಜಿ ಎಸ್ ಟಿ ಆಡಾದರೂ ನಾವು ಫೋನ್ ಟ್ರಾನ್ಸ್ಫರ್ ಮಾಡೋದು. ಅಂದರೆ ಕ್ಯಾಶ್ ಅಂದರೆ ಒಂದು 1 or 2000 ಇರುತ್ತೆ, ಬಟ್ ನಮಗೆ ಬೇಕಾಗಿದ್ದು 51 ಬೇಕಾಗಿತ್ತು, ಬಟ್ ಅಲ್ಲಿ ಇರಲಿಲ್ಲ. ಮತ್ತು ನಾವು ಸ್ಟಾಕೂ ಏನೇನು ಬೇಕು ಅದೇನೂ ತರೋಕ್ಕೂ ಆಗಲಿಲ್ಲ. ಸೊ ಅದಕ್ಕೆ ಮತ್ತೆ ಇವಾಗ ವಾಪಸ್ಸು ಬಂದು ಸಂಡೇಸ್ ಅಂತೂ ಸ್ವಲ್ಪ ಫ್ರೀ ಇರುತ್ತೆ ಅಂದ್ಕೊಂಡ್ವಿ. ಇವತ್ತಂತೂ ಹೇಳಿ ಕ್ರೌಡು ಮಾರ್ಕೆಟ್ ಫುಲ್ ಅಲ್ಲಿ ಮಾರ್ಕೆಟ್ ಹೇವಿ ಕ್ರೌಡು. ಸೊ ಅಷ್ಟೇ ಗೈಸ್, ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ ಅಷ್ಟೇ. ಸುಬ್ಬು ಬಾಯ್ ಮಾಡು, ಸುಬ್ಬು ಆಯ್ ಮಾಡು. ಸುಬ್ಬು ಎಲ್ಲಿಗೆ ಹೋಗಿದ್ದೆ ನೀನು? ಹೋಗಿದ್ದ? ಯಾರ ಜೊತೆ ಹೋಗಿದ್ದೆ? ತಾತ. ತಾತನ ಜೊತೆ ಹೋಗಿದ್ದ? ಕಾಯಿ, ಕಾವೇರಿ. ಕಾವೇರಿ ಅಂತ ಅನ್ನು ಅಂದ್ರೆ ಕಾಯಿ ಅಂತಾನೆ, ನಮ್ಮ ಅತ್ತೆನ ಕಾಯಿ ಅಂತ ಕರೆಯೋದು. ಇಲ್ಲಿ ಹೇಳು ಅಜ್ಜಿ ಹೆಸ್ರೇನಪ್ಪ? ಅಜ್ಜಿ ಹೆಸ್ರೇನು ಶುಭು? ಅಜ್ಜಿ ಹೆಸ್ರು ಹೇಳು, ಕಾಯಿ ಅಂತ ಹೇಳ್ಬಿಡು. ಅಜ್ಜಿ ಹೆಸ್ರು ಹೇಳು. ಇಲ್ಲಿ ನೋಡು, ಇಲ್ಲಿ ಅಜ್ಜಿ ಫೋನ್ ಮಾಡೈತೆ ನೋಡು. ಅಜ್ಜಿ ಹೆಸ್ರೇನು? ಕಾಯಿ. ನಾನಿಲ್ಲಿ ಒಂದು ಸಲಾಡ್ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ, ಮೊಳಕೆ ಕಾಳಿಂದು. ಇದರಲ್ಲಿ ಯಾವುದೇ ಕಾಳನ್ನು ರಿಪ್ಲೇಸ್ ಮಾಡ್ಕೋಬೋದು. ನಾನಿಲ್ಲಿ ಹೆಸರು ಕಾಳು ಮೊಳಕೆ ಕಟ್ಟಿದ್ದೆ. ಸೊ ಅದ್ರದ್ದು ಸಲಾಡ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸಿಂಪಲ್ ರೆಸಿಪಿ, ವಿಡಿಯೋ ಪೂರ್ತಿಯಾಗಿ ನೋಡಿ. ಸೊ ಹಾಗೆ ನಾನು ನಮ್ಮ ಮಾವ ಯಾವ ವಿಷಯಕ್ಕೆ ಅರಕೆ ಮಾಡ್ಕೊಂಡಿದ್ರು ಅಂತ ಹೇಳ್ತೀನಿ. ಏನಿಲ್ಲ, ಮನೇಲಿ ಎಲ್ಲ ಚೆನ್ನಾಗಿರಲಿ, ಜೊತೆಗೆ ಯಾವುದೇ ಮನಸ್ತಾಪಗಳು ಬರದೇ ಹೋಗಲಿ, ಎಲ್ಲ ಚೆನ್ನಾಗಾಗಲಿ ಅಂತ ಹೇಳಿ ನಮ್ಮ ಮಾವ
ಆಂಜನೇಯಂಗೆ ಹರಕೆ ಮಾಡ್ಕೊಂಡಿದ್ರಂತೆ. ಸೊ ಹಾಗೇ ನಮ್ಮ ಮರದ ಹಣ್ಣು ತುಂಬ ಈ ಸರಿ ಜಾಸ್ತಿ ಫಲ ಬಿಟ್ಟಿತ್ತು. ಸೊ ಅದಕ್ಕಾಗಿ ತುಂಬ ದೇವಸ್ಥಾನಗಳಿಗೆ ನಾವು ಪೂಜೆ ಆಂಜನೇಯಂಗೆ ಗಣೇಶನಿಗೆ ನೆಕ್ಸ್ಟ್ ಮಧುರಮ್ಮಂಗೆ ಮಾಡಿಸ್ಬೇಕಂತ ಅಂದ್ಕೊಂಡಿದ್ದೀವಿ. ಸೊ ನೋಡೋಣ, ಅದಾದರೆ ಖಂಡಿತ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಇಷ್ಟೇ, ನಮ್ಮ ಮಾವ ಅಂದರೆ ಮನೆಯಲ್ಲಿ ಹಿರಿಯರು ಒಂದು ಏನಂದರೆ ಪರಿಸ್ಥಿತಿ ಚೆನ್ನಾಗಿ ಇಲ್ಲದೆ ಇದ್ದಾಗ ದೇವ್ರ ಮೊರೆ ಹೋಗೋದು ಕಾಮನ್ ಅಲ್ವಾ. ಸೊ ಅದೇ ಥರ ನಮ್ಮ ಮಾವ ಕೂಡ ಆಂಜನೇಯಂಗೆ ಹರಕೆ ಮಾಡ್ಕೊಂಡಿದ್ರಂತೆ. ಸೊ ಅದಕ್ಕೆ ಇವಾಗ ಅದೇ ಹರಕೆ ತೀರಿಸ್ಬಿಡೋಣ, ಪೂಜೆ ಮಾಡಿಸ್ಕೊಂಬಂದ್ಬಿಡೋಣ, ಎಲ್ಲರೂ ಹೋಗಿ ಅಂತ ಹೇಳಿದ್ರು. ಸೊ ನಮ್ಮ ಮಾವ ಹೇಳಿದ್ಮೇಲೆ ಎಲ್ಲರೂ ಹೋಗಲೇಬೇಕು ಮನೇಲಿ ನಾವು. ಸೊ ಅದಕ್ಕಾಗಿ ಎಲ್ಲರೂ ಪ್ರಿಪೇರ್ ಮಾಡಿಕೊಂಡು ಜೊತೆಯಲ್ಲಿ ಹೋಗಿ ಪೂಜೆ ಮಾಡ್ಕೊಂಬಂದಿತ್ತು. ಸೊ ಒಂಥರ ಪಾಸಿಟಿವ್ ವೈಬ್ಸ್ ಇತ್ತು. ಅಷ್ಟೇ ಈ ವ್ಲಾಗಲ್ಲಿ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ನೆಕ್ಸ್ಟ್ ಇಲ್ಲಿ ಒಗ್ಗರಣೆ, ಈರುಳ್ಳಿ ಒಣಗಿದ ಮೆಣಸಿನ್ಕಾಯಿ ಎಲ್ಲ ಹಾಕಿ ಒಗ್ಗರಣೆ ಮಾಡಿಕೊಂಡು ಕರಿಬೇವು, ಹಾಗೆ ಬೇಯಿಸಿಟ್ಕೊಂಡಿರುವಂಥ ಮೊಳಕೆ ಕಾಳು, ಸ್ವಲ್ಪ ತೆಂಗಿನಕಾಯಿ ತುರಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಉಪ್ಪು ಅಂದರೆ ಸ್ವಲ್ಪ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು, ಜೊತೆಗೆ ಲಾಸ್ಟಲ್ಲಿ ಹಸಿ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಜಾಸ್ತಿ ಕುಕ್ ಆಗೋ ಥರ ಅಲ್ಲ, ಸ್ವಲ್ಪ ಕುಕ್ ಮಾಡಿಕೊಂಡ್ರೆ ಇದು ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ, ಹಾಗೆ ಪ್ರೋಟೀನ್ ತುಂಬ ಚೆನ್ನಾಗಿ ಸಿಗುತ್ತೆ ಬಾಡಿಗೆ. ಸೊ ಈ ರೆಸಿಪಿ ರೆಡಿ ಆಗುತ್ತೆ. ನಾನು ಆವಾಗವಾಗ ಮೊಳಕೆ ಕಾಳಿನ ಉಸ್ಲಿಗಳನ್ನ ಮಾಡ್ತಾಯಿರ್ತೀನಿ. ಸೊ ಅದರಲ್ಲಿ ಇದು ಕೂಡ ಒಂದು, ಇದು ಬ್ರೇಕ್ಫಾಸ್ಟ್ಗೆ ರಿಪ್ಲೇಸ್ ಮಾಡ್ಕೋಬೋದು, ಡಿನ್ನರ್ ರಿಪ್ಲೇಸ್ ಮಾಡ್ಕೋಬೋದು. ಸೊ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿ, ಹೆಲ್ದಿ ಎರಡೂ ಕೂಡ. ಸೊ ಹೋಪ್ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸದಾಗಿ ನೋಡ್ತಾರವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಬರ್ತಿಲ್ಚೆ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.